ಅಂಕಲ್, ನೀವೇ ಕೀಲ್ ಕೊಟ್ಟಿದ್ದೀರ, ಒಳಗ್ ಬರ್ತಾ ಇಲ್ಲ. ಅದು ಮುದಮ್ಮ, ಈಗ ಸ್ಕೂಲಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಮೇಷ್ಟ್ರು ಕ್ಲಾಸಿಂದ ಹೊರಗಡೆ ನಿಲ್ಲಿಸ್ತಾರಲ್ವೇ. ಇದು ಹಂಗೇನೆ, ನಾನು ತಪ್ಪು ಮಾಡಿದ್ದೀನಲ್ವಾ, ಅದಕ್ಕೆ ಈಚೆ ಕೂತೀವಿ. ನೀವು ತಪ್ಪು ಮಾಡಿದ್ದೀರಾ, ನೀವು ತಪ್ಪು ಮಾಡೋರಲ್ಲ, ನೀವು ಒಳ್ಳೆಯವರು. ಇಲ್ಲ ಮುದ್ದಮ್ಮ, ನಾನು ತಪ್ಪು ಮಾಡಿದ್ದೀನಿ. ನಾನು ತಪ್ಪು ಮಾಡಿರೋದಕ್ಕೇನೆ ನನಗೆ ಶಿಕ್ಷೆ? ನಾನು ನಂಬಲ್ಲ, ನೀವು ಒಳ್ಳೆಯವರು ಅಂತ ನನಗೆ ಗೊತ್ತು. ಭಾವನಾ ಅಮ್ಮನೂ ಒಳ್ಳೆಯವರು, ಆದರೆ ನಿಮ್ಮಲ್ಲಿ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ? ಕೋಪದ್ದೇನಿದೀವ, ಈಗ ಮೋಡ ಕರಗಿ ಮಳೆ ಬರ್ತದಲ್ಲ, ಅದೇ ಥರ ನಾನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತೀನಲ್ಲ, ಆಗ ಎಲ್ಲ ಸರಿ ಹೋಯ್ತದೆ. ನೀವೇನು ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ ಅಂಕಲ್. ನಿನ್ಗೆ ಅರ್ಥ ಆಗೋದು ಬೇಡ ಕಣವ, ಮುಂದಕ್ಕೆಲ್ಲ ನಿನಗೆ ಅರ್ಥ ಆಯ್ತದೆ. ಈಗ ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಿನ್ನ ಬಳಿಕ ಹೋಗ್.